ಬೈಟ್ ಹೊರಗಡೆ ತಗೊಂಡ್ಬಿಡಿ. ಎಲ್ಲ ನಿನ್ನೆ ವಿಡಿಯೋದಲ್ಲಿ ನೋಡಿದ್ರೆ ನಾನು ಎಲ್ಲ ವಿಡಿಯೋದಲ್ಲಿ ಕೇಳಿದ್ದೀನಿ ಅದರದೇ ಚರ್ಚೆ. ನಾನು ಇನ್ನು ಮೊನ್ನೆ ಏನು ವಿಷಯನ ಗಮನ ತುಂಬದಿದ್ದಾನೆ ರಾಮದೇವ್ ಗಲ್ಲಿಯಲ್ಲಿರುವಂತಹ ಅಥವಾ ಬಾಪಾಡ ಗಲ್ಲಿರುವಂತಹ ಮಂದಿರವನ್ನು ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಏನು ಸ್ಥಳೀಯರು ಹೇಳಿದ್ದಾರೆ. ಆ ವಿಷಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಬೇಗ ತಹಸೀಲ್ದಾರ್ ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಅದರ ಸಂಪೂರ್ಣ ಮಾಹಿತಿಯನ್ನು ತೊಗೊಂಬರ್ಬೇಕಂತೇಳಿ ವಿನಂತಿ ಮಾಡಿದ್ದೀನಿ. ಆ ಪ್ರಕಾರ ಶೀಘ್ರ ಕ್ರಮ ಕೈಗೊಳ್ಬೇಕು. ಒಂದು ಮಾಹಿತಿಯನ್ನು ಹೊರಗೆ ಬಂದ ನಂತರ ಮತ್ತೊಮ್ಮೆ ನಮ್ಮ ಗಮನಕ್ಕೆ ತೊಗೊಂಬರ್ ನಾವು ಚರ್ಚೆಗೆ ಬರ್ತೀವಿ ಅಂತ ಹೇಳಿದ್ವಿ. ನಾನು ಮಾಡ್ತಾ ಇದ್ದೀನಿ, ಇನ್ನ ಕೆಲವೊಂದು ದಾಖಲೆಗಳನ್ನು ಮಾಡ್ತಾ ಇದ್ದೀನಿ, ಅವತ್ತೂ ಒದಗಿಸ್ತಾನೆ ಅಂತ ಹೇಳಿದ್ದೀನಿ. ಕೆಲವೊಂದು ವಿಷಯಗಳು ಹೇಳಕ್ ಬರ್ಬೋದು ಅಲ್ಲ, ಕೆಲವೊಂದು ವಿಷಯಗಳು ಎಲ್ಲಾನೇ ಈಗ ನಿಮ್ಗೆ ಏಟ್ ಹೇಳ್ಬೇಕಂತ ಹೇಳ್ತಾನೆ ಅಲ್ಲ. ಅವರು ಹೀಗೆ ನಾನು ಹೇಳಿದ್ದೀನಿ ಅವ್ರ ಗಮನಕ್ಕೆ, ಅವರು ಬೇಗ ಕ್ರಮ ಕೈಗೊತೀವಿ ಅಂತ. ಕ್ರಮ ಅಂದ್ರೆ ಏನು, ತಹಸೀಲ್ದಾರ ಮತ್ತು ಪುರಾತತ್ವ ಇಲಾಖೆಗೆ ಹೇಳಿ ಅದ್ರ ಮಾಹಿತಿಯನ್ನು ತರಿಸುವಂಥದ್ದು ಮಾಡ್ತೇವೆ. ಒಂದು ವಾರ ಒಳಗೆ ಮಾಹಿತಿ ಬರ್ಬೋದಂತ ನನ್ನ ಅಪೇಕ್ಷೆ ಐತಿ. ನಾವು ಗಡುವು ಅಂತೂ ಕೊಟ್ಟಿಲ್ಲ, ಒಂದು ವಾರ ಆದ ನಂತರ ಮತ್ತೊಮ್ಮೆ ಭೇಟಿ ಆಗ್ತೇನೆ ನಾನು. ಸರ್ವೇದ ಮಾಡಿ ಮಾಹಿತಿ ತರಿಸ್ತಾರ ಸರ್? ಹೀಗೆ ಏನು ಇಲ್ಲ, ಮೊದಲು ಮಾಹಿತಿ ತರಿಸ್ತೇವೆ ಅಂತಂದ್ರ ಮಾಹಿತಿ ತರಿಸಿದಂತರ ಅವ್ರು ನಿರ್ಣಯ ಮಾಡ್ತಾರೆ ಅದ್ರ ಬಗ್ಗೆ. ಇಲ್ಲ, ಅದ್ರ ಬಗ್ಗೆ ನನಗೆ ಇನ್ನೂ ಪೂರ್ಣ ಮಾಹಿತಿ ಬಂದಿಲ್ಲ, ಅದು ಮಾಹಿತಿ ಬಂದ ನಂತರ ಮಾತಾಡ್ತೀನಿ. ಈ ಕುರಿತು ಏನಾದರೂ ಸಭೆಗೆ ಬಗ್ಗೆ ಏನಾದರೂ ಇದೆಯಾ ಸರ್, ಹಿರಿಯರ ಜೊತೆ ಅಲ್ಲಿ ಸ್ಥಳೀಯರ ಜೊತೆ? ಅಲ್ಲ, ಇದು ಮಾಹಿತಿ ಬಂದ ನಂತರ ಇವು ಸಭೆ ಸಮಾರಂಭಗಳು ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ, ಈಗೇನಿಲ್ಲ ಅದ್ರ ಬಗ್ಗೆ. ಅಲ್ಲ, ಜಿಲ್ಲಾಧಿಕಾರಿಗಳು ಅವ್ರದೇ ಆದಂತಹ ಅಧಿಕಾರ ವ್ಯಾಪ್ತಿ ಅದ, ಅವರು ಇವ್ರ ಪರವಾಗಿ ಅವ್ರ ಪರವಾಗಿಲ್ಲ. ನಾವು ಕೇಳಿದ್ದನ್ನು ಅವರು ಅನಿಸ್ಕೊಂಡಾರೆ, ಅದ್ರ ಮ್ಯಾಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಅವರು ಕಲೆಕ್ಟ್ ಮಾಡ್ಕೋತೇವೆ ಅಂತಂದ್ರೆ ಅದಾದ ನಂತರ ಒಂದು ಮತ್ತೊಮ್ಮೆ ನಾನು ಭೇಟಿ ಆಗ್ತೀನಿ ಅಂತ ಹೇಳಿದೆ. ಸರ್, ಈಗ ಕಾಂಗ್ರೆಸ್ ತನ್ನ ಅಧಿಕೃತ ಟ್ವೀಟಲ್ಲಿ ಒಂದು ಟ್ವೀಟ್ ಮಾಡಿದೆ ಸರ್, ಆರ್ ಎಸ್ ಎಸ್ ಈ ದೇಶದ ನಪುಂಸಕ ಸಂಘಟನೆ ಅಂತ ನಪುಂಸಕ ಅನ್ನೋ ಪದವನ್ನು ಬಳಸಿ ಟ್ವೀಟ್ ಮಾಡಿದಾರೆ ಸರ್ ಕಾಂಗ್ರೆಸ್. ನೋಡ್ರಿ, ಯಾರಿಗೆ ಮನುಷ್ಯತ್ವ ಇಲ್ಲ, ಮಾನವೀಯತೆ ಇಲ್ಲ, ಶಬ್ದಗಳನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನ ಇಲ್ಲದವ್ರ ಬಗ್ಗೆ ಏನು ಹೇಳಬೇಕು? ಸಿಮ್ ಕಾರ್ಡ್ ಬರೀ ಮೊಬೈಲ್ ಐತೆ ಅಂತ ನಡೆಯೋದಿಲ್ಲ, ಸಿಮ್ ಕಾರ್ಡ್ ವೈರಸ್ ಹತ್ತೈತಿ, ವೈರಸ್ ಹತ್ತಂಥ ಸಂಘಟನೆ ಬಗ್ಗೆ ಹೇಳುವಂಥದ್ದು ಏನಿಲ್ಲ. ಈ ರೀತಿ ಶಬ್ದಗಳನ್ನು ಪ್ರಯೋಗ ಮಾಡಬಾರ್ದು, ನಮಗೂ ಮಾಡೋಕೆ ಬರ್ತದೆ ಆದರೂ ಅದು ತಪ್ಪಾಗ್ತದೆ. ಅದಕ್ಕೆ ನಾನು ದೇವರಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ, ಹಾದಿ ತಪ್ಪಿದ್ದಾರೆ ಸರಿ ದಾರಿಗೆ ತರುವಂಥ ವ್ಯವಸ್ಥೆ ಆಗಲಿ. ಅಲ್ಲ, ಇವತ್ತು ಈ ದೇಶನಾಗ ಏನಾದರೂ ಅಖಂಡವಾಗಿ ನಮ್ಮ ದೇಶ ಉಳಿದಿದ್ರೆ ಅದಕ್ಕೆ ಕಾರಣನ ಸಂಘ. ನೀವು ನೋಡ್ಬೇಕಾರೆ ನೀವು ಅವಲೋಕನ ಮಾಡಿ, ಹೀಗಾಗಿ ಅವ್ರಿಗೆ ತ್ರಾಸಾಗತ್ತೆ. ಯಾಕಂದ್ರೆ ತುಂಡು ಮಾಡಿದವ್ರು ಯಾರು ಈ ದೇಶವನ್ನ, ಮತ್ತೆ ಇನ್ನೆರಡು ತುಂಡು ಮಾಡ್ಬೇಕಂತ ಅವ್ರದ್ದು ಲೆಕ್ಕ ಐತಿ. ಅದಕ್ಕೆ ಈ ರೀತಿ ಹೇಳಿಕೆಗಳು ಹೇಳಕ್ಕೆ ಹೋಗ್ತಾರೆ. ಯಾರು ಏನು ನೀವು ಅವ್ರ ಆಕ್ಟಿವಿಟೀಸ್ ಎಲ್ಲ ನೋಡಿದ್ರೆ, ಮತ್ತೆ ಈಗ ಮೊನ್ನೆ ರಾಹುಲ್ ಗಾಂಧಿ ಅವರು ಭಾರತ ವಿರೋಧಿಯನ್ನ ಭೇಟಿಯಾಗಿ ಬಂದರು ಅಮೆರಿಕ ಸಂಸದರನ್ನ. ಮತ್ತು ಭಾರತ ವಿರೋಧಿಗಳು ಇವ್ರು ಹೋಗಿ ಭೇಟಿಯಾಗತ್ತಾರ ಅಂದ್ರೆ ಮತ್ತೆ ಆ ಸಂಸ್ಥೆಗೆ ಭಾರತ ವಿರೋಧಿ ಇರಬೇಕಾವೆಲ್ಲ. ಅವರಿಗೆ ಈ ಆಡಳಿತ ಬಗ್ಗೆ ಮಾತಾಡುವಂಥ ನೈತಿಕತೆ ಉಳಿದಿಲ್ಲ, ಹೀಗಾಗಿ ಜನರನ್ನ ಬೇರೆ ದಾರಿಗೆ ತರುವಂಥದ್ದು ಪ್ರಯತ್ನ ಮಾಡಿ ಸಂಬಂಧಪಟ್ಟ ಇಲ್ಲದಂಥ ಸಂಘಟನೆಗಳನ್ನ ಹೆಸರಿಗೆ, ವಿಶೇಷವಾಗಿ ಸಂಘದ ಬಗ್ಗೆ ಮಾತಾಡುವಂಥ ನೈತಿಕತೆ 1% ಅವ್ರ ಕಡೆ ಇಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.